ಪ್ಲೀಸ್ ಮಾಡಬಹುದು, ಪ್ಲೀಸ್ ಮಾಡಬಹುದು ಅಂತ ತೃಪ್ತಿಪಡಿಸಬಹುದು. ಎರಡೇ ವಿಚಾರ, ಯಾವ ರೀತಿಯಾಗಿ ಭಗವಂತನ ನಾವು ಸರಿ ಗುರುಗಳನ್ನು ನಾವು ತೃಪ್ತಿಪಡಿಸುವುದಂದ್ರೆ ಎರಡೇ ವಿಚಾರ. ಮೊದಲನೆಯದು, ಗುರುಗಳು ಯಾವತ್ತೂ ಕೂಡ ಆ ಒಂದು ಗುರುಗಳು ನಮಗೆ ನೀಡಿರುವ ಒಂದು ಏನಂತಾರೆ ಈ ಒಂದು ಗಿಫ್ಟ್ ಅಂದ್ರೆ ಗಿಫ್ಟ್ ಅಂದ್ರೆ ಅವನಿಗೆ ಉಡುಗೊರೆ ಏನಿದೆ ಅದನ್ನ ನಾವು ಚೆನ್ನಾಗಿ ಬಳಸ್ಕೊಳ್ಳಬೇಕು. ಎರಡನೇದು ಏನಪ್ಪ ಅಂತಂದ್ರೆ, ಆ ಒಂದು ಉಡುಗೊರೆಗೆ ನಮಗೆ ಸಿಕ್ಕಾಗ ನಾವು ಮಾತ್ರ ಅದನ್ನ ಭೋಗಿಸಬಾರದು, ಅದನ್ನ ಎಷ್ಟಾಗುತ್ತೋ ಅಷ್ಟು ಬೇರೆಯವರಿಗೆ ನಾವು ಅದನ್ನ ಪ್ರಚಾರ ಮಾಡಬೇಕು. ಸೊ ಈ ಒಂದು ಭಗವಂತನ ಒಂದು ನಾಮವನ್ನು ಕೊಡುವುದಕ್ಕೆ ಮಾತ್ರ ಗುರುಗಳು ಈ ಒಂದು ಜಗತ್ತಿಗೆ ಬರ್ತಾರೆ, ಸರಿನಾ? ಸೊ ಆದಷ್ಟು ನಾವು ಎಷ್ಟು ಜಪ ಮಾಡ್ತೇವೆ ಅಷ್ಟು ಗುರುಗಳು ಏನಾಗ್ತಾರೆ, ತೃಪ್ತರಾಗ್ತಾರೆ. ಯಾವಾಗ ಗುರುಗಳು ತೃಪ್ತರಾಗ್ತಾರೋ ಬಲರಾಮನು ತೃಪ್ತನಾಗ್ತಾನೆ, ಯಾವಾಗ ಬಲರಾಮನು ತೃಪ್ತನಾಗ್ತಾನೋ ಅವಾಗ ಯಾರು ಕೂಡ ತೃಪ್ತರಾಗ್ತಾರೆ, ಕೃಷ್ಣನು ತೃಪ್ತ. ಯಾವಾಗ ಕೃಷ್ಣ ತೃಪ್ತರಾಗ್ತಾನೋ ನಮ್ಮ ಜೀವನದಲ್ಲಿರುವ ಎಲ್ಲಾ ಒಂದು ದುಃಖ ಒಂದು ಏನಂತಾರೆ ಶಮನವಾಗಿ ಬಿಟ್ಟು ಒಂದು ಸಂತೋಷ ನೆಮ್ಮದಿ ಸುಖ ಮತ್ತು ಭಗವಂತನ ಒಂದು ಆಶ್ರಯ ನಮ್ಮ ಜೀವನದಲ್ಲಿ ಸಿಗುತ್ತೆ. ಎರಡನೇ ವಿಚಾರ, ಬರೀ ನಾವು ಮಾತ್ರ ಜಪ ಮಾಡಿ ನಾವು ಮಾತ್ರ ಭಗವದ್ಧಾಮಕ್ಕೆ ಹೋಗಬಾರದು, ಏನ್ ಮಾಡಬೇಕು, ಆ ಒಂದು ದಾರಿಯಂತೆ ಎಷ್ಟಾಗುತ್ತೋ ಅಷ್ಟು ವ್ಯಕ್ತಿಗಳಿಗೆ ನಾವು ಅದನ್ನು ತೋರಿಸ್ಕೊಳ್ಳೋದು. ನೋಡಿ, ಈಗ ಪ್ರಪಂಚಗಳಿದ್ದಾರೆ, ಅವರು ಡಾಕ್ಟರ್, ಅವ್ರಿಗೆ ಏನಾದ್ರು ಒಂದು ಔಷಧಿ ಸಿಕ್ಕಿದೆ ಅಂದ್ರೆ ಬರೀ ಅವರು ಮಾತ್ರ ಯೂಸ್ ಮಾಡ್ಕೊಂಡು ಗುಣಮಟ್ಟರಾದ್ರೆ ನಡೆಯುತ್ತಾ ಇಲ್ಲ, ಅದನ್ನು ಎಷ್ಟಾಗುತ್ತೋ ಅಷ್ಟು ಒಂದು ಏನಂತಾರೆ ರೋಗಿಗಳಿಗೆ ಅದನ್ನು ಕೊಟ್ಟು ಅವರ ರೋಗವನ್ನು ನಿವಾರಣೆ ಮಾಡಿದ್ರೆ ಅವಾಗ ಪರಿಪೂರ್ಣವಾದ ಒಂದು ಫಲ ಜೀವನದಲ್ಲಿ ಸಿಗುತ್ತೆ ಅಲ್ವಾ. ಸೊ ಆದಷ್ಟು ನಾವು ಈ ಒಂದು ಹರೇ ಕೃಷ್ಣ ಮಂತ್ರವನ್ನ ಹೊರಗಡೆ ಇರುವ ಜನ ಅವರಿಗೆ ನಾವು ಅದನ್ನ ಪ್ರಚಾರ ಮಾಡಬೇಕು, ಸರಿನಾ? ಸೊ ಅವಾಗ ಈ ಒಂದು ಎರಡು ಕಾರ್ಯಗಳಿಂದ ಆ ಒಂದು ಗುರುಗಳು ತುಂಬಾ ತುಂಬಾ ತೃಪ್ತರಾಗ್ತಾರೆ. ಸೊ ಅವರು ತೃಪ್ತರಾದ್ರೆ ನಮ್ಮ ಒಂದು ಜೀವನದಲ್ಲಿ ಏನಾಗುತ್ತೆ, ನೆಮ್ಮದಿ ಸುಖ ಶಾಂತಿ ಮತ್ತು ಭಕ್ತಿ ಹುಟ್ಟುತ್ತೆ, ಸರಿನಾ? ಸೊ ಇದನ್ನು ನಾನು ಇಲ್ಲಿಗೆ ಮುಕ್ತಾಯಪಡಿಸಿ ಎಲ್ಲರೂ ಒಂದ್ಸಲ ಜೋರಾಗಿ ಹರೇ ಕೃಷ್ಣ ಮಂತ್ರವನ್ನು ಹೇಳಿದ ಪ್ರಸಾದ ಕೊಡ್ತೀವಿ ಅಂದ್ರು, ಅಯ್ಯೋ ಪ್ರಸಾದ ಲೇಟ್ ಆಗಿ ಕೊಡ್ತಾರೆ ಅದಕ್ಕೆ ಹೋಗೋದಿಲ್ಲ,
ಓಕೆ. ಲಕ್ಷ್ಮಣ ಏನು ಸೊ ಅವನ ಥರ ಯಾರು ಸೇವೆ ಮಾಡೋಕ್ಕಾಗುತ್ತ? ಆ ರೀತಿ ಸೇವೆ ಯಾರು ಸಹ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಬಂದು ಯಾರು ಭಗವಂತ ಬಂದು ನೆಕ್ಸ್ಟು ಯಾವ ರಸ? ವಾತ್ಸಲ್ಯ ರಸ. ಯಶೋದೆ ಮನೆ ಕೇಳ್ತಾರೆ, ನಿನ್ ಗೆಲ್ ಕೃಷ್ಣ ನಿನ್ ಗೆಲ್ ಬಲ ಇದೆ, ಪಕ್ಕದ ಮನೆ ಮಡಿಕೆ ಹೊಡೆದಾಕ ಬಂದಿರ್ಬೇಕಾದ್ರೆ ಹೊಡೆದಾಕ ಬರ್ತೀಯಾ? ಓಕೆ. ಏನು ಮಡಿಕೆ ಇಲ್ಲಾದ್ರೂ ಕಾಡು ಹೋಗ್ತಿ ತಂದಿರ್ಬೇಕಾದ್ರೆ ನೀನು ಕಷ್ಟ. ಆದ್ರೆ ಏನು ಬೇಕಾದ್ರೆ ಪಕ್ಕದ ಮನೆ ಬೆಣ್ಣೆ ಎಲ್ಲಿದ್ದಾರೆ ಅಂದ್ರೆ ಏನು ಕಾಡಿಲ್ಲಾಂದ್ರೂ ಹೋಗಿ ಎತ್ಕೊಂಡು ತಿಂದ್ಬಿಡ್ತೀಯಾ? ಅದಕ್ಕೆಲ್ಲ ನಿನ್ಗೆ ಏನಿದೆ ಮಾರ್ಗ ಗೊತ್ತು. ಆದ್ರೆ ನಿನ್ಗೆ ಹಸು ಮೇಯಿಸಕ್ಕೆ ಯಾರು ಕರ್ಕೊಂಡು ಹೋಗೋದು ಅಂದಾಗ ಏನಾಗುತ್ತೆ? ಬಲರಾಮ ದೇವ್ ನಮ್ಮಣ್ಣ ಇದ್ದಾನಲ್ಲ ಬಲರಾಮ, ಆಗ ಬಲರಾಮ್ ಹೇಳ್ತಾರೆ ಯಶೋದೆ ಬಲರಾಮ ಬಾ ಬೇಗ ಕರ್ಕೊಂಡು ಹೋಗ್ತೀಯಾ ಫಸ್ಟ್ ನಾನು.